ಎಲ್ಲ ಬಂಧುಗಳೇ, ನಿಮಗೀಗಾಗಲೇ ಗೊತ್ತಿದೆ, ಈ ಶಾಸಕರು ಹಾಗೂ ರಾಜೇಂದ್ರರು ಮತ್ತು ಅವರೆಲ್ಲ ಅನ್ಯಾಯಗಳ ಭ್ರಷ್ಟಾಚಾರ ಈಗಾಗಲೇ ತಾವು ಕಳೆದ 20 ವರ್ಷದಿಂದ ಅದನ್ನು ನೋಡ್ಕೋತ ಬಂದಿದ್ದೀವಿ. ಈಗೆಲ್ಲ ಬರ್ತಾರವರು, ನಾವು ಅದನ್ನು ಮಾಡ್ತೀವಿ, ನಿಮ್ಗೆ ಇದನ್ನು ಮಾಡ್ತೀವಿ ಅಂತೇಳಿ ತಾವು ಅದಕ್ಕೂ ಆಮಿಷಕ್ಕೆ ಬಲಿಯಾಗದೆ ನಿಮ್ಮ ಮತ ಏನು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಹಾಕಬೇಕು ನಿರ್ಧಾರ ಮಾಡಿದಿರಿ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮತ ಭದ್ರವಾಗಿಟ್ಟು ಕಾಂಗ್ರೆಸ್ ಪಕ್ಷದ ನನ್ನ ಸೇಜ್ ನಂಬರ್ 3 ಹಸ್ತದ ಚಿಹ್ನೆಗೆ ಮತ ಹಾಕಿ ನನಗೆ ಗೆಲ್ಲಿಸಿ ತಮ್ಮ ಸೇವೆ ಮಾಡಲು ಅನುವು ಮಾಡಿಕೊಡ್ಬೇಕಂತ ತಮ್ಮನ್ನು ತಲೆಕಳೆದು ಕೇಳ್ಕೊತೀನಿ. ಈ ಗೋಕಾಕ್ ಮತಕ್ಷೇತ್ರದ ಭ್ರಷ್ಟಾಚಾರವನ್ನು ಮುಕ್ತ ಮಾಡೋದಿದೆ. ಸತೀಶ್ ಅಣ್ಣ ಅವರು ಈಗಾಗಲೇ ಗೋಕಾಕ್ಷೇತ್ರ ಹೆಂಗೆ ಅಭಿವೃದ್ಧಿ ಮಾಡಬೇಕಂದ್ರೆ ಈಗಾಗಲೇ ಒಂದು ನಕ್ಷೆಯನ್ನು ರೆಡಿ ಮಾಡ್ಕೊಂಡಿದ್ರು ಅವರು. ಅದಕ್ಕಾಗಿ ಡಿಸೆಂಬರ್ 5ನೇ ತಾರೀಕು ಜರುಗುವ ಮತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ನನ್ನ ಗೆಲ್ಲಿಸ್ಕೊಡ್ಬೇಕು. ಈಗ ಮಾವು ಅಳೆಯಂದರು ಈಗ ನೋಡೋರು ಅಳೆಯನ್ನು ಎಷ್ಟು ನಾವು ಹೇಳ್ತು ಹೊರಗೆ ಕಳಿಸೋರು ಅವರು, ಅವ್ನು ಬಂದರೆ ಇನ್ನೊಂದು 10,000 ಹೆಚ್ಚಿಗೆ ನಮ್ಗೆ ಲೀಡ್ ಆಕೈತೆ. ಅದಕ್ಕಾಗಿ ನೀವು ನೋಡಿದ್ದೀರಿ, ಮಾಮ ದಿಲ್ಲಿ ಮೇ ಸಾಲ ಮುಂಬೈ ಮೇ ಗೋಕಾಕ್ ಲೋಕ ಪಾನಿ ಮೇ ಐಶೇತ ಅಮರ ಹಾಲತ್ ಅಮರ ಕುಂದ್ರನಾಡ್ಕೆ ಲೋಕ ಅಂಕಲಿಗೆ ಅವ್ರ ರಕ್ತ ಹೇಳು ಬಳ್ಳಾರಿಕೆ ದಾಲಾಮೆ ಐಸಾವಾದ ಹಾಲತ್ ಅವ್ರು ಬರ್ತಾರೆ. ಈಗೆಲ್ಲ ತಾರೆ ಜಮೀನು ಬರ್ಬತ್ ಹೇಳ್ಕೊತ ಈ ಎಲ್ಲ ನಿಮ್ಮ ತಾರೆ ಮಾಡ್ಯಾರ ಮ್ಯಾಗ ಇಲೆಕ್ಷನ್ ಮುಗಿದು ಮೊನ್ನೆ ಜಮೀನು ಮ್ಯಾಗ ಬಿಡೋದು ಅವ್ರ ಮ್ಯಾಗ ತಾರೆ ಮ್ಯಾಗ ಕೊಡ್ತಾರೆ. ನೋಡ್ರಿ ಅವ್ರೆ, ನಮ್ಮ ಹೋರಾಟ BJP ಕಾಂಗ್ರೆಸ್ ಮತ್ತು ಅದ್ರ ಬಗ್ಗೆ ನಮ್ಮ ಹೋರಾಟ ನಮ್ಮ ಸ್ಥಳೀಯ ಏನು ಸಮಸ್ಯೆ ಅದಾವು ಈ ಅನರ್ಹ ಶಾಸಕರು ಅವ್ರ ಅಳೆಯಂದರು ಅವ್ರ ವಿರುದ್ಧ ಹೋರಾಟ ಮತ್ತು ಅವ್ರದ್ದೇನು ಬಟಾಲಿಯನ್ ಐತಿ ನಮ್ಮ ನಗರಸಭೆ 4 ಮಂದಿ ಮೆಂಬರ್ ಅದಾರು ಅವರೆಲ್ಲರೂ ಹೊರದಾಟ ನೋಡ್ರಿ. ನೀವು ಗೋಕಾಕದಾಗ 3 ದೀಪಾವಳಿ ಆದ ಈಗ ಇನ್ನೂ ಮಾಸ್ಟರ್ ಪ್ಲ್ಯಾನ್ ಇದಾಗಿಲ್ಲ, ವ್ಯಾಪಾರ ಎಲ್ಲ ಹೋಗಿಬಿಟ್ಟೈತಿ. ಯಾಕಂದ್ರೆ ನಮ್ಮ GDP ನಮ್ಮ ಗೋಕಾಕದ 0.0 ಆಗೈತಿ. ಈಗ ಹಂಗೆ ನಮ್ಮ ಗೋಕಾಕ ಪರಿಸ್ಥಿತಿ, ವ್ಯಾಪಾರಸ್ಥರಿಗೆಲ್ಲ ನಮ್ಮ ಮನವಿ ಮಾಡ್ಕೊಂಬಂದಿದ್ದೀನಿ. ಅವರು ಎಲ್ಲ ನಮ್ಮ ಜೊತೆ ಇದ್ದಾರೆ, ಎಲ್ಲ ಪಕ್ಷದ ಕಾರ್ಯಕರ್ತರು BJP ಕಾಂಗ್ರೆಸ್ ಅಲ್ಲ ಎಲ್ಲರೂ ನೀವು ನನಗೆ ಬೆಂಬಲ ಕೊಡ್ಬೇಕಂತ ನಮ್ಮಲ್ಲಿ ಕಳಕಳಿಂದ ಕೇಳ್ಕೊತೀನಿ ನಾನು. ಇವರಲ್ಲಿ ಸರ್ಕಾರ ಕೆಡಿವಿ ಅಲ್ಲಿ ಪಾಪ ಮಾಡಿ ಬಂದರು, ಆ ಪಾಪ ನಾವು ನೀರಾಗೆಲ್ಲ ಬೀಳೋದಾತೆ. ಅದಕ್ಕಾಗಿ ನೀವೆಲ್ಲ ತಿಳ್ಕೋಬೇಕು, ಅವರು ಮಾಡಿದ ಪಾಪಕ್ಕೆ ನಾವಿಲ್ಲಿ ಈ ಬೋಗಿಸೋದು ಬಂದೈತೆ. ಅದಕ್ಕಾಗಿ ನೀವೆಲ್ಲ ವಿಚಾರ ಮಾಡಬೇಕು. ಅದಕ್ಕಾಗಿ ಅವ್ರದ್ದು ಏನೈತಿ ಇಲೆಕ್ಷನ್ ಬಂದಾಗ ಎಲ್ಲ ನಿಮ್ಗೆ ಹೇಳ್ತಾರೆ, ಆಶ್ವಾಸನೆ ಕೊಡ್ತಾರೆ, ಅವರು ಹೇಳ್ತಾರೆ, ಅವರು ಇಲೆಕ್ಷನ್ ಬತ್ತು ಆಫೀಸ್ ಮುಂದೆ ಬೋರ್ಡ್ ಹಾಕಾರ ಮತದಾರ ಒಳಗೆ ಬಾ ಅತ್ತಾರ, ಇಲೆಕ್ಷನ್ ಮುಗೀತು ನಾಳೆ ಬಾ. ಅವ್ರದ್ದು ಮಾವಲನ ಸ್ಟೈಲ್ ಗೊತ್ತೈತೆ, ಯಾಕೆ ನಾನು 20 ದಿವಸ ಅಲ್ಲೇ ಇದ್ದಾವ, ನಮಗೂ ಎಲ್ಲ ಅನುಭವ ಐತೆ. ಯಾಕೆ ಇವ್ರಕ್ಕೆ ಹಿಂಗೆ ಹೇಳ್ತಾರಪ್ಪ ಅಂದ್ರೆ ನಮಗೂ ಎಲ್ಲ ಅನುಭವ ಐತೆ ಇಲ್ಲಿ. ಮತ್ತು ಅವರು ಬಾಲ್ಚಾರ ಹೇಳ್ತಾರೆ, ಏ ಇಬ್ಬರು ಜಾಗದಾಗ ಮೂರನೇದವ್ರು ಲಾಭ ಆಕೈತೆ ಅಂತೇಳಿ, ಅದು ಹೇಳೋದೊಂದು ಅರ್ಥ ಐತೆ ಅಂತ ನೀವೆಲ್ಲ ತಿಳ್ಕೋಬೇಕು. ಮೂರನೇದವ್ರು ಲಾಭ ಆಕೈತೆ ಅಂದ್ರೆ ನನ್ನ ಸೇಜ್ ನಂಬರ್ 3 ಐತೆ, ಅದಕ್ಕೆ 3 ನಂಬರ್ನ ಆರಿಸ್ಬೇಕು, ಅದು ಲಾಭ ಆಕೈತೆ.